ಏನಪ್ಪ ಇದು ಸ್ಟಾರ್ಟಿಂಗೆ ಕ್ವಶನ್ ಮಾರ್ಕ್ ಅಂತ ಯೋಚನೆ ಮಾಡ್ತಿದ್ದೀರಾ? ಪ್ರತಿಯೊಬ್ಬರು ಲೈಫ್ನಲ್ಲೂ ಸಾವಿರಾರು ಕ್ವಶನ್ ಮೂಡುತ್ತೆ, ಆದರೆ ನನ್ನ ಲೈಫ್ನಲ್ಲಿ ಉಂಟಾದಂತಹ ಆ ಕ್ವಶನ್ಗೆ ಉತ್ತರ ಹುಡುಕಿ ಹೊರಟಾಗ ಈ ಕತೆ ಮೂಡಿದ್ದು. ಮನುಷ್ಯನ ಜೀವನದಲ್ಲಿ ಹಲವಾರು ಅಂತ ಇರುತ್ತೆ, ಬಾಲ್ಯ, ಯೌವನ, ಮುಪ್ಪು. ಚಿಕ್ಕಂದಿನಲ್ಲಿ ತಾಯಿಯ ಹಕ್ಕರೆ, ತಂದೆಯ ಆಸೆಯಂತೆ, ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಮಗು ನಂತರ ತನ್ನ ಸ್ವಭಾವಕ್ಕನುಗುಣವಾಗಿ ಸ್ನೇಹಿತರನ್ನು ಮಾಡ್ಕೋತಾನೆ. ಅದರಲ್ಲೂ ಈ ಕಾಲೇಜಿಗೆ ಬಂದ ಮೇಲೆ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು ಸಹಜ. ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ರೀ, ಈ ಹೃದಯ ಎಂಬ FM ನಲ್ಲಿ ಯಾವ ಆರ್ಕೆಸ್ಟ್ರಾದಲ್ಲೂ ಬರದೇ ಇರುವಂತಹ ಲವ್ ಸಾಂಗ್ಗಳು ಹುಟ್ಟೋದು ಅರ್ಥ ಆಯಿತು ಅನ್ಕೋತೀನಿ. ಮುಂದೆ ಇದೆ ಕೇಳಿ, ಈ ಜಗತ್ತಲ್ಲಿ ಎಷ್ಟು ಜನ ತನ್ನ ತಂದೆ ತಾಯಿಗಳಿ ಲವ್ ಮಾಡ್ತಾರೆ ಹೇಳಿ? ಬೆರಳೆಣಿಕೆ ಎಷ್ಟು ಜನ ಮಾತ್ರ, ಅದು ತಂದೆ ತಾಯಿ ವ್ಯಾಲ್ಯೂ ಗೊತ್ತಿರೋದು. ನಮ್ಮ ಕಥಾನಾಯಕನೂ ಅಷ್ಟೆ, ತನ್ನ ಮನಸ್ಸಲ್ಲಿ ಪ್ರೀತಿ ಅನ್ನೋ ಸಸಿ ಚಿಗುರುಡಿತಿದೆ ಅಂತ ಗೊತ್ತಾಗಿದ ತಕ್ಷಣ ತನ್ನ ತಂದೆ ತಾಯಿಗೆ ಹೇಳ್ತಾನೆ. ಅವನ ತಂದೆ ತಾಯಿಯೂ ಸಹ ತನ್ನ ಮಗನ ಒಳ್ಳೆಯ ಮನಸ್ಸನ್ನು ಅರಿತಿದ್ರಿಂದ ಒಪ್ಕೋತಾನೆ. ತನ್ನ ಮನೆಗೆ ಸಸ್ಯಗಳನ್ನು ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾನೆ. ಆದರೆ ವಿಧಿಯ ಅಟ್ಟಹಾಸ ಆ ಎರಡು ಮುಗ್ಧ ಮನಸ್ಸಿನ ಜೀವನದಲ್ಲಿ ಆಟ ಆಡಿಬಿಡುತ್ತೆ. ಏನು ಅಂತೀರಾ? ಹುಡುಗಿ ಫ್ಯಾಮಿಲಿ ಅವರ ಪ್ರೀತಿ ಸಹಿಸಲಾರದೆ ಹುಡುಗನಿಗೆ ಸಾಯೋ ಥರ ಹೊಡೆದು ಹುಡುಗಿಗೆ ಮದುವೆಗೆ ಸಿದ್ಧತೆ ಮಾಡ್ಕೋತಿರ್ತಾರೆ. ಇಷ್ಟೆಲ್ಲ ಆದಮೇಲೆ ಹುಡುಗ ಈಗೇನು ಮಾಡ್ತಾ ಇದ್ದಾನೆ ಅವ್ರ ಫ್ರೆಂಡ್ಸ್ ಜೊತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕತೆ ಈಗ ಶುರು, ಅದು ಈ ಊರಿನಲ್ಲಿ. ಎಲ್ಲ ತಂದೆ ತಾಯಿಯೂ ಅಷ್ಟೆ, ತನ್ನ ಮಕ್ಕಳ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನ್ನ ಮಗ ಹಾಗಾಗಬೇಕು, ನನ್ನ ಮಗಳು ಹೀಗಾಗಬೇಕು ಅಂತ. ಆದರೆ ಪ್ರೀತಿ ಅನ್ನೋ ವಿಷಯದಲ್ಲಿ ಎಡಗ್ತಿದ್ದೀವಿ, ಅದು ತಂದೆ ತಾಯಿಗೆ ಹೇಳ್ಕೊಳ್ಳದೆ. ಸಾಧ್ಯವಾದರೆ ನಿಮ್ಮ ಪ್ರೀತಿನ ಮುಚ್ಚು ಮರೆ ಇಲ್ಲದೆ ನಿಮ್ಮ ತಂದೆ ತಾಯಿಗೆ ಹೇಳ್ಕೊಳ್ಳಿ. ಅವ್ರ ನಂಬಿಕೆಗೆ ಯಾವತ್ತೂ ಮೋಸ ಮಾಡಬೇಡಿ. ಮತ್ತು ಇನ್ನೊಂದು, ನಿಮ್ಮ ಪ್ರೀತಿ ಒಳ್ಳೆ ತಂದಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಏನೇ ಎದುರಾಗಲಿ, ಯಾರೇ ಎದುರು ಬರಲಿ. ಏನಿದು ಸ್ಟಾರ್ಟಿಂಗ್ ನೋಡಿದ್ರೆ ಯಾವುದೋ ಕತೆ ಹೇಳ್ದ, ನೆಕ್ಸ್ಟ್ ನೋಡಿದ್ರೆ ಹುಡುಗಿಗೋಸ್ಕರ ರೆಡಿ ಆದ, ಇವಾಗ ನೋಡಿದ್ರೆ ಯಾವುದೋ ಮೆಸೇಜ್ ಕೊಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಸ್ವಲ್ಪ ಹಿಂದೆ ಬನ್ನಿ. ಥೌಸಂಡ್ ವಾಲಾ ಧಮ್ಕಿ ದಾಳಿ ಇಲ್ಲಿ ನಡೆಯೋದಿಲ್ಲ, ರೌದ್ರ ರ್ಯಾಲಿ ಇವ ನಡೆದಲ್ಲೆಲ್ಲ, ಇವನ ಡೋರೆಸಲ್ಲಿ ನಿಲ್ಲಲ್ಲ ಎದುರಾಳಿ, ನಿಂತಾರೆ ನೆರೆಯೂರಿ ಮಾರಾಮಾರಿ, ಗುರಿಯಲ್ಲಿ ಇವನೇ ಸ್ನೈಪರ್, ರಣರಂಗಕ್ಕೆ ಇವನೇ ಫೈಟರ್, ತಂಡರು ವಂಡರು ಎಲ್ಲೇ ಇದ್ದರು ಇವನೇ ಲೀಡರ್, ಅಳೆದರೆ ಬಳಗ ನೂರಾರು ಸಲಗ, ಅಟ್ ಫೈನಲಿ ಹುಡುಗ ಹುಡುಗಿಗೋಸ್ಕರನೂ ರೆಡಿಯಾದ. ಮುಂದೆ ಅವನೇನೆಲ್ಲ ಫೇಸ್ ಮಾಡ್ತಾನೆ,
ಈ ಪುಟ್ಟ ಹೃದಯ ಹಂಬಲಿಸ್ತಿರೋ ಆ ಮುಗ್ಧ ಮನಸ್ಸಿನ ಹುಡುಗಿ ಯಾರು? ಆ ಹುಡುಗಿ ಇರೋದಾದರೂ ಎಲ್ಲಿ? ನಿಜವಾಗ್ಲೂ ಇವರಿಬ್ಬರು ಒಂದಾಗ್ತಾರಾ? ಈ ಎಲ್ಲ ಕುತೂಹಲಕ್ಕೆ ಉತ್ತರ